ಕೇಜ್ರಿವಾಲ್ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗಲಿ ಎ ಎ ಹೊಸ ಡಿಮ್ಯಾಂಡ್ ಮುಂಬೈ ಸಭೆ ಏನಾಗುತ್ತೆ ಮಮತಾ ನಿತೀಶ್ ರಾಹುಲ್ ಜೊತೆ ಪ್ರಧಾನಿ ರೇಸ್ಗೆ ಬಂದ ಕೇಜ್ರಿವಾಲ್ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಸದ್ಯ ಮಿಲಿಯನ್ ಡಾಲರ್ ಪ್ರಶ್ನೆ ಈಗ ಇದು ಈ ಮೊದಲೇ ನಿರೀಕ್ಷೆ ಮಾಡಲಾಗಿತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ಕಿತ್ತಾಟ ಜಗಳ ಕಲಹ ಜಾಸ್ತಿ ಆಗುತ್ತೆ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಸ್ವತಃ ಬಿ ಜೆ ಪಿ ಕೂಡ ಈ ವಿಚಾರವಾಗಿ ಟೀಕೆ ಮಾಡ್ತಾ ಇತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಯಾರು ನಾಯಕರು ಇಂಡಿಯಾ ಮೈತ್ರಿಕೂಟ ಸುಮ್ಮನೆ ಶೋ ಫೀಸ್ಗೆ ಫೋಟೋಗೆ ಫೋಸ್ ಕೊಡೋಕ್ಕೆ ಮಾತ್ರ ನಾವೆಲ್ಲರೂ ನಾಯಕರು ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಹೇಳ್ತಾರೆ ಯಾರು ಮುನ್ನಡೆಸುವಂಥ ನಾಯಕ ಯಾರು ಪ್ರಧಾನಿ ಅಭ್ಯರ್ಥಿ ಯಾರು ಇರಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡೋ ಟೈಮ್ಗೆ ಹೇಗೆ ಕಿತ್ತಾಡ್ತಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಅನ್ನೋ ಒಂದು ಆರೋಪವನ್ನು ಬಿ ಜೆ ಪಿ ನಾಯಕರು ಮಾಡ್ತಾಯಿದ್ರು ಅದಕ್ಕೆ ತಕ್ಕಂತೆ ಈಗ ಏನು ಮುಂಬೈನಲ್ಲಿ ಸಭೆ ಆಗ್ತಾಯಿದೆ ಈ ಮುಂಬೈ ಸಭೆಯಲ್ಲಿ ಬಹುಶಃ ಘೋಷಣೆ ಆಗಬಹುದು ಯಾರು ಪ್ರಧಾನಿ ಅಭ್ಯರ್ಥಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಅದಕ್ಕೂ ಮುನ್ನವೇ ಸೀಟ್ಗಳ ಶೇರಿಂಗ್ ಆಗಬೇಕು ಯಾವ ಪಕ್ಷಕ್ಕೆ ಯಾವ ರಾಜ್ಯದಲ್ಲಿ ಎಷ್ಟು ಸೀಟು ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಇಷ್ಟೆಲ್ಲದರ ನಡುವೆ ಇತ್ತೀಚೆಗಷ್ಟೇ ನಾನು ಪ್ರಧಾನಮಂತ್ರಿ ಹುದ್ದೆಯ ಆಕಾಂಕ್ಷಿ ಅಲ್ಲ ನಾನು ಆಸೆ ಕೂಡ ಪಟ್ಟಿಲ್ಲ ನನಗೇನು ಆ ಥರ ಆಸೆ ಇಲ್ಲ ಒಟ್ಟಾಗಿ ಇಂಡಿಯಾ ಮೈತ್ರಿ ಕೂಡ ಹೋಗಬೇಕು ಅನ್ನೋದು ನಮ್ಮ ಆಸೆ ಅಂತ ನಿತೀಶ್ ಕುಮಾರ್ ಹೇಳಿದರು ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಸಿ ಎಮ್ ಮಮತಾ ಬ್ಯಾನರ್ಜಿ ಅವರು ಕೂಡ ಇದುವರೆಗೂ ಕೂಡ ಬಹಿರಂಗವಾಗಿ ತನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ತಾ ಇಲ್ಲ ಆದರೆ ಅವರ ಬೆಂಬಲಿಗರು ಅವರ ಪಕ್ಷ ಮುಂದಿನ ಪ್ರಧಾನಿ ಅಭ್ಯರ್ಥಿ ಮಮತಾ ಬ್ಯಾನರ್ಜಿ ಅಂತ ಸಾಕಷ್ಟು ಪೋಸ್ಟರ್ಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರವಾಗಿ ವೈರಲ್ ಆಗ್ತಾಯಿದೆ ಕೆಲವೊಂದಿಷ್ಟು ಪೋಸ್ಟರ್ಗಳು ಕಾಂಗ್ರೆಸ್ ಇಂಡಿಯಾ ಮೈತ್ರಿ ಕೂಡ ಬಹುದೊಡ್ಡ ಪಾರ್ಟಿ ಅಂದರೆ ಕಾಂಗ್ರೆಸ್ ಆಬ್ವಿಯಸ್ಲಿ ಹಾಗಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಕಾಂಗ್ರೆಸ್ನ ವಕ್ತಾರರು ಕಾಂಗ್ರೆಸ್ನ ನಾಯಕರು ಈಗಾಗಲೇ ಸಾಕಷ್ಟು ಮಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ರಾಹುಲ್ ಗಾಂಧಿ ನಿತೀಶ್ ಕುಮಾರ್ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ನನಗೆ ಆಸೆ ಇಲ್ಲ ಅಂತ ಹೇಳ್ಬೋದು ಆದರೆ ಈ ಪ್ರಾದೇಶಿಕ ಪಕ್ಷಗಳನ್ನು ಇಂಡಿಯಾ ಮೈತ್ರಿಕೂಟವನ್ನು ಶುರು ಮಾಡೋಣ ಅದಕ್ಕೆ ಒಂದು ರೀತಿ ಶುರು ಮಾಡಿದ್ದು ಆರಂಭ ಮಾಡಿದ್ದು ನಾಂದಿ ಹಾಡಿದ್ದು ನಿತೀಶ್ ಕುಮಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಿತೀಶ್ ಕುಮಾರ್ ಎಲ್ಲೋ ಒಂದು ಕಡೆ ನೆಕ್ಸ್ಟು ಪ್ರಧಾನಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇದೆ ಹಾಗಾಗಿ ನಿತೀಶ್ ಕುಮಾರ್ ಮಮತಾ ಬ್ಯಾನರ್ಜಿ ಮತ್ತು ರಾಹುಲ್ ಗಾಂಧಿ ಸದ್ಯಕ್ಕೆ ಪ್ರಧಾನಿ ಅಭ್ಯರ್ಥಿಯ ರೇಸ್ನಲ್ಲಿ ಇದ್ದಾರೆ ಡಿ ಎಂ ಕೆ ಸ್ಟಾಲಿನ್ ಕೂಡ ಸೇರ್ಕೊಂಬೋದೇನೆ ಇದಕ್ಕೆ ಇದೀಗ ಎ ಎ ಪಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಕೇಜ್ರಿವಾಲ್ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ ಆಮ್ ಆದ್ಮಿ ಪಕ್ಷ ಈಗಾಗಲೇ ಪಂಜಾಬ್ ಹಾಗೂ ದೆಹಲಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದೆ ಎರಡು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿತ್ತು ಬಟ್ ವಿಫಲ ಆಯಿತು ಸಫಲ ಆಗಲಿಲ್ಲ ಬಟ್ ಕಾಂಗ್ರೆಸ್ಸನ್ನು ಸೋಲ್ಸೋದ್ರಲ್ಲಿ ಎ ಪಿ ಸಕ್ಸಸ್ ಆಯಿತು ಅದು ಗುಜರಾತ್ ಆಗಿರ್ಬೋದು ಗೋವಾ ಆಗಿರ್ಬೋದು ನೆಕ್ಸ್ಟು ಏನು ನಡೆ ಎ ಎ ಪಿದು ಅಂತ ನೋಡಬೇಕು ಈ ನಡುವೆ ಎ ಎ ಪಿಯ ವಕ್ತಾರರು ಕೇಜ್ರಿವಾಲ್ ಅವರನ್ನು ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಇಂಡಿಯಾ ಮೈತ್ರಿಕೂಟ ಅಂತ ಒತ್ತಾಯವನ್ನು ಮಾಡಿದ್ದಾರೆ ಕೇಜ್ರಿವಾಲ್ ಅವರು ಈಗಾಗಲೇ ದೆಹಲಿಯಲ್ಲಿ ಒಂದು ರೀತಿ ಮಾದರಿಯ ಸರ್ಕಾರವನ್ನು ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ದೆಹಲಿ ಸರ್ಕಾರ ಒಂದು ರೀತಿ ಮಾದರಿಯಾಗಿದೆ ಅನ್ನೋದು ಪಕ್ಷದ ರಾಷ್ಟ್ರೀಯ ವಕ್ತಾರ ವಕ್ತಾರೆ ಪ್ರಿಯಾಂಕಾ ಕಕ್ಕರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಕೇಜ್ರಿವಾಲ್ ಯಾವಾಗಲೂ ಕೂಡ ಒಂದು ರೀತಿ ಲಾಭದಾಯಕ ಜೊತೆಗೆ ಜನಪರ ಬಜೆಟನ್ನು ಬಣ್ಸಿದ್ದಾರೆ ಹೀಗಾಗಿ ಮುಂಬೈನಲ್ಲಿ ಸಭೆ ನಡೀತಾ ಇದೆ ಇಂಡಿಯಾ ಮೈತ್ರಿಕೂಟದ ಸಭೆ ಈ ಸಭೆಯಲ್ಲಿ ಕೇಜ್ರಿವಾಲ್ ಅವರು ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಈ ಮುಖಾಂತರ ಎರಡು ಲಾಭ ಇದೆ ಇಂದಿರಾ ಮೈ ಇಂಡಿಯಾ ಮೈತ್ರಿಕೂಟಕ್ಕೆ ದೆಹಲಿ ಮಾದರಿಯನ್ನು ಇಡೀ ದೇಶದ ಮಾದರಿ ಅಂತ ನಾವು ಬಿಂಬಿಸಬಹುದು ಮುಂದಿನ ಚುನಾವಣೆಗೆ ದೆಹಲಿ ರಾಜ್ಯ ಸರ್ಕಾರ ಸಾಕಷ್ಟು ಉತ್ತಮವಾದಂತಹ ಯೋಜನೆಗಳನ್ನು ಕೊಟ್ಟಿದೆ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸೊ ಇದನ್ನು ಮಾದರಿಯಾಗಿ ಇಟ್ಕೊಂಡು ದೇಶಾದ್ಯಂತ ನಾವು ಪ್ರಚಾರ ಮಾಡಬಹುದು ಜೊತೆಗೆ ಕ್ಲೀನ್ ಹ್ಯಾಂಡ್ ಎ ಪಿಯ ಅರವಿಂದ್ ಕೇಜ್ರಿವಾಲ್ ಅನ್ನೋದನ್ನು ನಾವು ಹೇಳಬಹುದು ಪ್ರಚಾರದಲ್ಲಿ ಅದು ಲಾಭ ಆಗುತ್ತೆ ಎ ಎ ಪಿಯ ಅರವಿಂದ್ ಕೇಜ್ರಿವಾಲ್ಗೆ ಪ್ರಧಾನಿಯಾಗುವಂಥ ಅರ್ಹತೆ ಇದೆ ಸೊ ಹಾಗಾಗಿ ಅವರನ್ನು ಪ್ರಧಾನಮಂತ್ರಿಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಅಂತ ಪ್ರಿಯಾಂಕ ಪ್ರಿಯಾಂಕಾ ಅವರು ಒತ್ತಾಯವನ್ನು ಮಾಡಿದ್ದಾರೆ ಸೊ ಹೀಗೆ ಒಂದು ಕಡೆ ಎ ಎ ಪಿ ಅರವಿಂದ್ ಕೇಜ್ರಿವಾಲ್ ಪ್ರಧಾನ ಮಾಡಿ ಅಂತ ಜೆ ಡಿ ಯು ನಿತೀಶ್ ಕುಮಾರ್ ಟಿ ಎಮ್ ಸಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸೊ ನೋಡಬೇಕು ಸದ್ಯಕ್ಕೆ ನಾಲ್ಕು ಜನ ಈಗ ಮುಂಚೂಣಿಯಲ್ಲಿದ್ದಾರೆ ಪ್ರಧಾನಿ ರೇಸ್ಗೆ ಯಾರನ್ನು ಘೋಷಣೆ ಮಾಡ್ತಾರೆ ಮುಂಬೈನಲ್ಲಿ ಸಭೆ ನಡೀತಾ ಇದೆ ಈ ಸಭೆ ಸಕ್ಸಸ್ ಆದರೆ ಕಂಪ್ಲೀಟಾಗಿ ಏನು ತೊಂದರೆ ಇಲ್ದಿರ ಮುಂದಿನ ಒಂದು ಸ್ಪಷ್ಟ ನಿರ್ಧಾರಗಳಿಗೆ ಸಾಕ್ಷಿ ಆಗಬಹುದು ಒಂದು ವೇಳೆ ಈ ಸಭೆಯಲ್ಲಿ ಗೊಂದಲ ಉಂಟಾಗಿ ಎ ಎ ಪಿ ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಹೋದರೆ ಈಗಾಗಲೇ ಒಂದು ರೀತಿ ಭಿನ್ನ ಸ್ವರ ಭಿನ್ನಾಭಿಪ್ರಾಯ ಶುರುವಾಗಿದೆ ಎ ಪಿ ಮತ್ತು ಇಂಡಿಯಾ ಕೂಡದ ನಡುವೆ ಪಂಜಾಬು ಆಮೇಲೆ ದೆಹಲಿ ಮತ್ತೊಂದು ಕಡೆ ಬಿಹಾರ ಈ ನಾಲ್ಕು ಈ ಮೂರು ರಾಜ್ಯಗಳಲ್ಲಿ ಎ ಎ ಪಿ ಎ ಮತ್ತು ಕಾಂಗ್ರೆಸ್ ನಿಲುವೆ ಅನ್ನೋದು ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ ಹೀಗಾಗಿ ಗೊಂದಲದ ಗೂಡ ಆಗ್ತಾಯಿದೆ ಈ ನಡುವೆ ಪ್ರಧಾನಮಂತ್ರಿಯ ರೇಸ್ ಬೇರೆ ಸೊ ನಿಮ್ಮ ಪ್ರಕಾರ ಯಾರಾಗಬೇಕು ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಯಾರು ಘೋಷಣೆ ಆಗಬೇಕು ಕೇಜ್ರಿವಾಲ್ ರಾಹುಲ್ ಗಾಂಧಿ ನಿತೀಶ್ ಕುಮಾರ್ ಮಮತಾ ಬ್ಯಾನರ್ಜಿ ಸದ್ಯಕ್ಕೆ ನಾಲ್ಕು ಜನ ರೇಸಲ್ಲಿದ್ದಾರೆ ಇವರನ್ನು ಹೊರ್ತುಪಡಿಸಿ ತಮಿಳುನಾಡು ಸಿ ಎಮ್ ಸ್ಟಾಲಿನ್ ಜೊತೆಗೆ ಲಾಲು ಪ್ರಸಾದ್ ಯಾದವ್ ಇವರೆಲ್ಲರೂ ಕೂಡ ಆಗಾಗ ಕೇಳಿ ಬರ್ತಾ ಇರುತ್ತೆ ನಿಮ್ಮ ಪ್ರಕಾರ ಯಾರಾಗಬೇಕು ನೆಕ್ಸ್ಟ್ ಪ್ರಧಾನ ಪ್ರಧಾನಮಂತ್ರಿಯ ಅಭ್ಯರ್ಥಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ